ಯುವ ದಸರಾ ಅಂಗವಾಗಿ ಗುರುವಾರ ನಡೆದ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ತಾಲೂಕಿನ ಸರಗೂರು ಗ್ರಾಮದ ಶ್ರೀಧರ್ ಮೊದಲ ಸ್ಥಾನ ಹಾಗೂ ರಾಗಿಮರೂರು ಗ್ರಾಮದ ಸುಮಂತ್ಗೆ ಎರಡನೇ ಸ್ಥಾನ ದೊರಕಿತು. ರಾಮನಾಥಪುರದಿಂದ ಅರಕಲಗೂಡಿನವರೆಗೆ ನಡೆದ ಓಟದ ಸ್ಪರ್ಧೆಯಲ್ಲಿ 12 ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದರು. ಇವರಲ್ಲಿ 7 ಮಂದಿ ನಿಗದಿತ ಗುರಿ ತಲುಪುವಲ್ಲಿ ಯಶಸ್ವಿಯಾದರು. ಮೊದಲನೇ ಸ್ಥಾನಕ್ಕೆ 8,000 ರು, ಎರಡನೇ ಸ್ಥಾನಕ್ಕೆ 4,000 ರು ಹಾಗೂ 3 ಮಂದಿಗೆ ತಲಾ 1,000 ಸಮಾಧಾನಕರ ನಗದು ಬಹುಮಾನಗಳನ್ನು ನೀಡಲಾಯಿತು. ಇವತ್ತು ಮೊಟ್ಟ ಮೊದಲಿಗೆ 17-40 ವರ್ಷ ವಯಸ್ಸಿನ ವಯೋಮಿತಿ ಉಳ್ಳವರಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ರಾಮನಾಥಪುರದಿಂದ ಅರಕಲಗೂಡು ರಾಮದೇವತೆ ದೊಡ್ಡಮ್ಮ ತಾಯಿ ದೇವಸ್ಥಾನದವರಿಗೆ ಆಯೋಜಿಸಲಾಗಿದೆ. ತಾಲೂಕಿನ ಪತ್ರಕರ್ತರ ಸಂಘದವರ ನೇತೃತ್ವದಲ್ಲಿ ಈ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ನಾಡ ಹಬ್ಬದಲ್ಲಿ ನಾವೆಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಮುಂದಾಗಿ ಹೋಗಬೇಕು. ಮ್ಯಾರಥಾನ್ ಓಟ ಏನಿದೆ, ಇದು ಅಭಿವೃದ್ಧಿಯ ಓಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅರಕಲಗೂಡಿನ ಅಭಿವೃದ್ಧಿಯ ಓಟಕ್ಕಾಗಿ ಏನು ಸ್ಪರ್ಧಾಳುಗಳು ಸ್ಪರ್ಧೆ ಮಾಡ್ತಾಯಿದ್ದಾರೆ, ಎಲ್ಲರೂ ಕೂಡ ನಿಯಮಗಳನ್ನು ಅನುಸರಿಸಿಕೊಂಡು ಗುರಿಯನ್ನು ಮುಟ್ಟಲಿ. 2-3 ಈಗ ಸುಚಿ ಬರ್ತಾರಾ?